ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 8ರಲ್ಲಿ ನಿನ್ನೆಯ ಪಂದ್ಯದಲ್ಲಿ ನಿಮ್ಮ ಮೆಚ್ಚಿನ ಆಟಗಾರ ನಮ್ಮ ಡಿಫೆನ್ಸ್ ತಂಡದ ನಾಯಕ ಮಹೇಂದರ್ ಸಿಂಗ್ ಅವರು ಆಡಿಲ್ಲ. ಯಾಕೆ ಆಡಿಲ್ಲ ಮಹೇಂದರ್ ಸಿಂಗ್ ನಿನ್ನೆ? ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ ವೀಕ್ಷಕರೇ. ನಿನ್ನೆ ನೋಡಿದ್ರಿ ಮ್ಯಾಚು, ಯು ಪಿ ಯೋಧ ವಿರುದ್ಧ ಯಾವ ರೀತಿ ಮುಗ್ಗರಿಸಿ ಬಿದ್ದರು ಅಂತ. ಡಿಫೆನ್ಸ್ ಕೂಡ ಸೇರಿರಲಿಲ್ಲ ಅಪ್ಪ. ಡಿಫೆನ್ಸ್ ಕರೆಕ್ಟ್ ರೈಟ್ ಟೈಮಲ್ಲಿ ಟ್ಯಾಕಲ್ ಮಾಡಿದರೆ ಅಷ್ಟು ಪ್ರೆಷರ್ ಬಿಲ್ಡ್ ಆಗ್ತಾ ಇರಲಿಲ್ಲ ಪವನ್ ಶರಾವತ್ ಮೇಲೆ. ಆದರೂ ಹೇಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಒಂದು ಆಫ್ ಡೇ ಇದ್ದೇ ಇರುತ್ತೆ. ಆದರೆ ನಿನ್ನೆ ಯಾರು ಪ್ಲೇಯಿಂಗ್ ಸೆವೆನಲ್ಲೂ ಕೂಡ ಮಹೇಂದರ್ ಸಿಂಗ್ ಇರಲಿಲ್ಲ, ಸಬ್ಸ್ಟಿಟ್ಯೂಟ್ ಪ್ಲೇಯರಲ್ಲೂ ಕೂಡ ಮಹೇಂದರ್ ಸಿಂಗ್ ಇರಲಿಲ್ಲ. ಯಾಕೆ ನಮ್ಮ ವೈಸ್ ಕ್ಯಾಪ್ಟನ್ ನಿನ್ನೆ ಆಡಿಲ್ಲ ನೋಡೋದಾದರೆ, ವೈಸ್ ಕ್ಯಾಪ್ಟನ್ ನಮ್ಮ ಮಹೇಂದರ್ ಸಿಂಗ್ಗೆ ಒಂದು ಸಣ್ಣ ರೀತಿಯ ಗಾಯ ಇದೆ. ರಿಕವರಿ ಆಗ್ತಾರೆ ಆದಷ್ಟು ಬೇಗ, ನೆಕ್ಸ್ಟ್ ಮ್ಯಾಚ್ಗೆ ಅವೈಲೇಬಲ್ ಇರ್ತಾರೆ. ಯಾಕಪ್ಪ ಅಂದರೆ ದಬಾಂಗ್ದಲ್ಲಿ ಕೆ ಸಿ ವಿರುದ್ಧ ನಮ್ಮ ಬುಲ್ಡೋಸರ್ ಇರಲೇಬೇಕು. ನವೀನ್ ಕುಮಾರ್ ಎಕ್ಸ್ಪ್ರೆಸ್ಸು ಪ್ಲಸ್ ನಮ್ಮ ಮಹೇಂದರ್ ಸಿಂಗ್ ಇಬ್ಬರೂ ಕೂಡ ಸರ್ವಿಸಸ್ ತಂಡಕ್ಕೆ ಆಡ್ತಾರೆ. ಅದಕ್ಕೆ ನಮಗೆ ಇಲ್ಲಿ ಸೈಕಲಾಜಿಕಲ್ ಅಡ್ವಾಂಟೇಜಸ್ ಇದೆ, ಯಾಕಂದರೆ ಗೊತ್ತು ನವೀನ್ ಕುಮಾರ್ ಯಾವ ರೀತಿ ಮಾಡ್ತಾರೆ ಅಂತ. ಆ ಒಂದು ನಿಟ್ಟಿನಿಂದ ರೆಸ್ಟ್ ತೊಗೊಳ್ತಾ ಇದ್ದಾರೆ ನಮ್ಮ ಮಹೇಂದರ್ ಸಿಂಗ್ ಅವರು. ನೆಕ್ಸ್ಟ್ ಒಂದು ಬಿಗ್ಗೆಸ್ಟ್ ಮ್ಯಾಚ್ ಬರಲಿದೆ ಪ್ರೊ ಕಬಡ್ಡಿಯಲ್ಲಿ. ಪ್ರಮುಖ ಆಟಗಾರರು ಎಲ್ಲರೂ ಕೂಡ ಅವತ್ತಿನ ಮ್ಯಾಚಲ್ಲಿ ಕಾಣಿಸ್ಕೊತಾರೆ. ಪವನ್ ಶರಾವತ್ ಕೂಡ ಅವತ್ತು ಹೆಚ್ಚು ರೈಟ್ ಪಾಯಿಂಟ್ಸ್ ತೊಗೊಳೋ ಸಾಧ್ಯತೆ ಹೆಚ್ಚು ಇದೆ. ಆದರೆ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ಮಾಡಬಾರ್ದು ಅವತ್ತು. ಆದರೆ ಡಿಫೆನ್ಸ್ ಅಷ್ಟು ಚೆನ್ನಾಗಿಲ್ಲ ಡಬಾಂಗ್ದಲ್ಲಿದು. ಸದ್ಯಕ್ಕೆ ಮಹೇಂದರ್ ಸಿಂಗ್ ಅವರು ರೆಸ್ಟಲ್ಲಿ ಇದ್ದಾರೆ, ಸಣ್ಣ ರೀತಿಯ ಇಂಜುರಿ ಆಗಿದೆ. ದೊಡ್ಡ ಇಂಜುರಿ ಏನಿಲ್ಲ, ಭಯಪಡೋ ಅವಶ್ಯಕತೆ ಕೂಡ ಇಲ್ಲ. ಆದಷ್ಟು ಬೇಗ ಕಮ್ಬ್ಯಾಕ್ ಮಾಡ್ತಾರೆ, ದಬಾಂಗ್ದಲ್ಲಿ ವಿರುದ್ಧ ರೆಡಿಯಾಗಿರ್ತಾರೆ ನಮ್ಮ ಮಹೇಂದರ್ ಸಿಂಗ್ ಆಡೋಕ್ಕೆ ಅಂತ ಹೇಳಬೇಕು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ವೀಕ್ಷಕರೇ.